ಯಾವುದೇ ಥರದ ಕೇಡಿಗಳನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡಿದರೆ ನಿಮಗೆ ಸಂಪೂರ್ಣ ಸಹಕಾರ ಮಾಡ್ತೇನೆ. ಈ ನಮ್ಮ ಕ್ಷೇತ್ರದಲ್ಲಿ ಯಾರು ನಿರ್ಭಯದಿಂದ ಜನ ತಿರುಗುವಂಥ ವ್ಯವಸ್ಥೆ ಆಗಬೇಕು ಹೊರತು ನಾವಂತೂ ರೌಡಿಗಳಿಗೆ ಯಾವುದೇ ಥರದ ಸಪೋರ್ಟ್ ಮಾಡೋದಿಲ್ಲ 101%. ಮೃತಪಟ್ಟ ವ್ಯಕ್ತಿ ಹೆಸರು ಬಾಬು ಶೆಟ್ಟಿ ಅಂತ, 55 ವರ್ಷದವರವರು. ಬಾಲ್ತೂರ್ ಊರಲ್ಲಿ ಅವರ ಮನೆ ಬರುತ್ತೆ. ಸೊ ಇಲ್ಲಿವರೆಗೆ ನಾವು ಇವರ ಫ್ಯಾಮಿಲೀಸಿಗೆ ವಿಚಾರಿಸಿದ್ದೀವಿ. ಇಬ್ಬರು ಜನ ತಮ್ಮಂದಿರು ಇಲ್ಲಿ ಬಂದಿದ್ದಾರೆ, ಭಾಸ್ಕರ್ ಮತ್ತು ಪ್ರಕಾಶ್ ಅವರು. ಅವರಿಗೆ ವಿಚಾರಿಸಿದಂತೆ ಅವರು ಹೇಳ್ತಾ ಇದ್ದಾರೆ, ಅವರು ಇನ್ನೊಂದು ಜಾಗ ಇತ್ತು, ಆ ಜಾಗ ಅವರ ತಂಗಿ ಹೆಸರಲ್ಲಿ ಇತ್ತು ಅಂತ. ಆ ಜಾಗ ವಿಚಾರವಾಗಿ ಇನ್ನೊಂದು ವಿವಾದ ಇತ್ತು ಅಂತ ಅಭಿಪ್ರಾಯ. ಸೊ ಆ ಒಂದು ಆ್ಯಂಗಲ್ ನಾವು ನೋಡ್ತಾ ಇದ್ದೀವಿ. ಅದು ಬಿಟ್ಟರೆ ಸಲೀಯವಾಗಿ ನಾವು ನಮ್ಮ ಡಾಗ್ ಸ್ಕಾಡ್ ಮತ್ತು ಫಿಂಗರ್ ಪ್ರಿಂಟ್ಸಿಂದ ಚೆಕಿಂಗ್ ಮಾಡಿದ್ದೀವಿ. ಆ್ಯಂಡ್ ಇನ್ನೊಂದು ಫೊರೆನ್ಸಿಕ್ ಡಾಕ್ಟರ್ಸ್ ಟೀಮ್ ನಾವು ಕರೆಸ್ತಾ ಇದ್ದೀವಿ ಸ್ಥಳಕ್ಕೆ ಪರಿಶೀಲನೆ ಮಾಡಲಿಕ್ಕೆ. ಈ ಕೇಸಲ್ಲಿ ನಮ್ಮ ತನಿಖಾಧಿಕಾರಿ ನಮ್ಮ CPI ಕುಂದಾಪುರ್ ಅವರು ಇರ್ತಾರೆ, ಅವ್ರ ಜೊತೆಯಲ್ಲಿ ನಾವು ನಮ್ಮ DCIB ಇನ್ಸ್ಪೆಕ್ಟರ್ ಕೂಡ ನೇಮಿಸ್ತಾ ಇದ್ದೀವಿ. ಯಾಕೆಂದರೆ ತುಂಬ ಕ್ರೂರ ರೀತಿಯಲ್ಲಿ ಇದೊಂದು ಹತ್ಯೆಯನ್ನು ಮಾಡಿದ್ದಾರೆ. ಅವರ ಎದೆ ಮೇಲೆ, ತಲೆ ಮೇಲೆ ಮತ್ತು ಹೊಟ್ಟೆಯಲ್ಲಿ ಯಾವುದೊಂದು ಶಾರ್ಪ್ ವೆಪನಿಂದ ಸ್ಟ್ಯಾಬ್ ಇಂಜುರಿಯಿಂದ ಕಂಡು ಬರ್ತಾ ಇದೆ. ಆದರೆ ಮುಂದಿನ ತನಿಖೆಯಲ್ಲಿ ಏನು ಗೊತ್ತಾಗುತ್ತೆ ಅದು ನಾವು ತಮ್ಮೆಲ್ಲರಿಗೆ ಅಪ್ಡೇಟ್ ಕೊಡ್ತೀವಿ. ಸದ್ಯಕ್ಕೆ ಇಷ್ಟೇ ಮಾಹಿತಿ. ಒಂದು ನಂಬಿಕೆ ಇದೆ ನನಗೆ, ನಮ್ಮ ASP ಶಿಸ್ತುಬದ್ಧ, ಪ್ರಾಮಾಣಿಕ, ದಕ್ಷ ASP ಅನ್ನೋದರಲ್ಲಿ ಎರಡು ಮಾತಿಲ್ಲ. ಹಾಗೆ ಕಂಡ್ಲೂರಿಗೆ ಬಂದ SI ಭಾಳ ಸಮರ್ಥಿಸಿದ್ದಾರೆ. ಅವರು ಸಹ ಮತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜಪ್ಪಣ್ಣ ಅವರೆಲ್ಲರ ನೇತೃತ್ವದಲ್ಲಿ ಈ ಕೊಲೆಗಡುಕರನ್ನು ಶೀಘ್ರದಲ್ಲಿ ಪತ್ತೆ ಹಚ್ಚುವ ಕೆಲಸ ಖಂಡಿತ ಮಾಡ್ತಾರೆ ಅನ್ನುವಂಥ ಒಂದು ಸ್ಪೆಷಲಿ ಹೇಳ್ತಾ ಇದ್ದೇನೆ. ASP ಭಾಳ ಸೂಪರ್, ಅವರು ಇಂಥ ವ್ಯವಸ್ಥೆಯಲ್ಲಿ ಇಲ್ಲಿ ಬಂದಿದ್ದು ನಿಜವಾಗಿ ನಮಗೆಲ್ಲ ಆಶಾದಾಯಕ. ಯಾಕಂದರೆ ಇನ್ನು ಈ ರೀತಿಯ ವ್ಯವಸ್ಥೆ ಆಗಬಾರ್ದು. ಈ KD ವ್ಯವಸ್ಥೆಗೆ, ಕೊಲೆಗಡುಕರ ಅವಕಾಶಕ್ಕೆ ಈ ಕ್ಷೇತ್ರದಲ್ಲಿ ಅವಕಾಶವೇ ಇಲ್ಲ. ಇದರ ಬಗ್ಗೆ, ಈ ವಿಷಯದ ಬಗ್ಗೆ ನಾನು ಭಾಳಷ್ಟು ಕಂಡು